ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ಕರೆಕಲ್ಲಟ್ಟಿಯ ವಾರ್ಡ್ ನಂಬರ್ 26ರಲ್ಲಿ ಭಯದ ವಾತಾವರಣದಲ್ಲಿ ಕಲಿಕೆ ಕಲಿಯುತ್ತಿರುವ ಅಂಗನವಾಡಿ ಮಕ್ಕಳು. ಶಿಥಿಲಗೊಂಡ 60 ವರ್ಷಕ್ಕೂ ಹಳೆಯದಾದ ಕರೆಕಲ್ಲಟ್ಟಿ ಅಂಗನವಾಡಿ ಕೇಂದ್ರ. ಮೂಲಭೂತ ಸೌಕರ್ಯಗಳ ಕೊರತೆ. ನಿರ್ಲಕ್ಷ್ಯ ತೋರುತ್ತಿರುವ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು. ಸಮ್ಮೇಶ್ರ ನವೀನ್ ಕುಮಾರ್ ಅಂತ, ನಾವು ಕರ್ನಾಟಕ ಮಹೋತ್ಸವದವರು. ಸ್ಕೋರ್ ಬಂದ್ಬಿಟ್ಟು ಸುಮಾರು 70-80 ಹಳೆಯ ಸ್ಕೋರ್ ಆಗಿದೆ. ನಾವು ನೋಡಿದಾಗ 30 ನೋಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಹಳೆ ಬಿಲ್ಡಿಂಗು, ತುಂಬ ಹಂಚುಗಳೆಲ್ಲ ಹೊಡೆದೋಗಿದ್ದಾವೆ. ಆಮೇಲೆ ಮನೆ ಮನೆ ಒಳಗೆಲ್ಲ ನೀರು ನಿಂತಿರುತ್ತೆ, ಗೋಡೆಗಳೆಲ್ಲ ಬಿರುಕ್ಬಿಟ್ಟಿದ್ದಾವೆ. ನೋಡ್ತಾ ಇರೋ ನಮಗೆ ಹೊಟ್ಟೆ ಹೊಡೆದೋಗ್ತಾ ಇದೆ. ಬಂದ್ಬಿಟ್ಟು ಇಲ್ಲಿ ಇಲ್ಲಿನ ನಗರಸಭಾ ಸದಸ್ಯರಿಗೆ ಇದನ್ನ ಮನವಿ ಕೊಟ್ಟು ಹೇಳಿದೀವಿ. ಸರ್, ಎಷ್ಟನೇ ವಾರ್ಡ್ ಬರುತ್ತೆ ಸರ್? ಇದು 26ನೇ ವಾರ್ಡ್ ಬರುತ್ತೆ. ನಗರಸಭೆ ಸದಸ್ಯರು ಯಾರು ಸರ್? ಇಲ್ಲಿ ನಟರಾಜ್ ಅಂತ ಹೇಳ್ಬಿಟ್ಟು, ಅವ್ರಿಗೂ ಇಲ್ಲಿನ ಅಂಗನವಾಡಿ ಟೀಚರ್ ಸಹ ಹೇಳಿದ್ದಾರೆ, ಸಾರ್ವಜನಿಕರು ಸಹ ಹೇಳಿದ್ದಾರೆ. ಯಾರು ತಲೆ ಕೆಡಿಸ್ಕೊಂಡಿಲ್ಲ ಅನ್ಸುತ್ತೆ. ಆಮೇಲೆ ಇದ್ರ ಬಗ್ಗೆ ನಾವು ಹೋಗ್ಬಿಟ್ಟು ನಗರಸಭೆ ಪೌರಾಯಕರಿಗೂ ಒಂದು ಲೆಟರ್ ಕೊಟ್ಟಿದ್ದೀವಿ. ಆಮೇಲೆ ಇವ್ರಿಗೂ ಸಹ ಕೊಟ್ಟಿದ್ದೀವಿ, ಮಕ್ಕಳ ಕಲ್ಯಾಣ ಇಲಾಖೆಗೆ. ಅವ್ರು ಕೊಟ್ಟು 2 ಏನೋ ತಲೆ ಕೆಡಿಸ್ಕೊಂಡಿಲ್ಲ. ಏನಾರ ಹೆಚ್ಚು ಕಮ್ಮಿ ನೇರ ಹೊಣೆ ಅವರೇ ಆಗ್ತಾರೆ. ಇಲ್ಲಿನ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು, ಅವ್ರಿಗೇನೋ ಪ್ರಾಬ್ಲಮ್ ಆಯ್ತಾ ನಿಜ ಹೇಳ್ತಾ ಇದ್ದೀವಿ. ಏನೇನಾಗುತ್ತೋ ಗೊತ್ತಿಲ್ಲ. ದಯವು ಮಾಡಿ
ಇದೊಂದು ನ್ಯಾಯ ತೋರಿಸ್ಕೊಡಿ, ಇಲ್ಲಾಂದ್ರೆ ಇದು ನೋಡಿದ ತಕ್ಷಣ ನೆಕ್ಸ್ಟ್ ನಾಳೆ ಬಂದು ಇದನ್ನ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಲಿಲ್ಲ ಅಂದ್ರೆ ಹದಿನೈದು ದಿವಸದೊಳಗೆ ನಾವೇನು ಮಾಡ್ತೇವೆ ಗೊತ್ತಿಲ್ಲ. ನೇರ ರೋಡಿಗೆ ಇಳಿದು ಹೋರಾಟ ಮಾಡ್ತೀವಿ ನಾವು. ಅವ್ರೇನಂದ್ರು ನಿಮ್ಗೆ ಯಾಕಮ್ಮ ಆ ಜಾಗ ನಮಗೆ ದಿನ ರೆಡಿ ಮಾಡ್ತೀವಿ ಅವ್ರು ಎಂತಿರು ಹೇಳಿದ್ರು. ಅವರು ತರಕ್ಕೆ ಮಾಡ್ಕೊಳ್ಬಿಡು ಮಾಡ್ಕೊಳ್ಬಿಡು ಅಂತ ನಾವು ಕಾಯ್ತಾ ಇದ್ವಿ, ಅವ್ರು ಮಾಡ್ತಾಯಿಲ್ಲ ನಾವು ಬಿಡಕ್ಕೆ. ಅದಕ್ಕೆ ಲಾಸ್ಟ್ ತಲೆ ಕೆಡ್ಸ್ಕೊಂಡು ಹುಡುಗರನ್ನೆಲ್ಲ ಕರ್ಕೊಂಡು ಎಲ್ಲ ಹೊಡಕ್ಕೆ ಬಿಟ್ಬಿಡೋಣ ಆರು ಹೊಡೆದು ಅಂತ. ಇನ್ನೇನಕ್ಕೆ ಸರ್ ಪ್ರಯತ್ನ ಇಲ್ಲ ಅಂದ್ರೆ ಇನ್ನೇನಕ್ಕೆ? ಮತ್ತೆ ಅವರೇ ತಲೆ ಕೆಡ್ಸ್ಕೊಂಡ್ರೆ ಅಂದ್ರೆ ನಾವೇನು ಮಾಡ್ಬೇಕು? ಹ್ಞೂ ಮಕ್ಕಳು ಹೊಟ್ಟೆಗೆ ಬಿಟ್ಬಿಡೋ ಸುಮ್ಮನೆ. ಹ್ಞೂ ರೇಷನ್ ಎಲ್ಲ ಹೊರಗೆ ಕೇಳಿಸ್ಬಿಟ್ಟು ಅವಾಗ ಫೋಟೋ ಹೊಡೆಸ್ಕೊಟ್ಬಿಟ್ಟು ಸರಿ ಹೋಗುತ್ತಾ? ಹಂಗಾಗುತ್ತಾ? ಅವಾಗ ತಲೆ ಕೆಡ್ಸ್ಕೊಂಡು ತರ್ತಾನೆ ಅವಾಗಾದ್ರೂ. ಹ್ಞೂ ಅದೇ ನಾವು ಯೋಚನೆ ಮಾಡ್ತಾ ಇದ್ದೀವಿ, ನೋಡೋಣ ಸ್ವಲ್ಪ ತಾಳ್ಮೆಗೆ ಯೋಚನೆ ಮಾಡೋಣ. ಅವರು ಏನಾದರೂ ಮಾಡ್ತಾರೆ ಅಂತ ನೋಡ್ತಾ ಇದ್ವಿ. ಮೊನ್ನೆ ಒಂದ್ಸರಿ ಅರ್ಜಿ ಬರ್ತಿ ದಾಂಡ ಅವ್ರ ಕೈಯಿಂದನೇ ಕೊಡ್ತಿದ್ದೀವಿ, ನೀವು ಕೊಡ್ರಿ ಆಮೇಲೆ ನಾವು ಮಾತಾಡ್ತೀವಿ ಅಂತ ಲಕ್ಷ್ಮಿಕಾಂತ. ನಾವು ಎಲ್ಲ ಸರ್ ಅವ್ರ ಹತ್ರ ಮಾತಾಡಿದ್ದೀವಿ, ಲಕ್ಷ್ಮಿಕಾಂತ್ ಮಾತಾಡಿವ್ರಿ. ನೀವು ಮಾತಾಡಿದ್ರೆ ಜನಗಳು ನಾವೆಲ್ಲ ಮಾತಾಡಿದೀವಿ ಅಂತಾನೆ ಬಂದಿದ್ರು. ಅವ್ರು ಮಾಡ್ಕೊಡ್ತಾರೆ ಬಿಡಮ್ಮ, ಇರ್ಲಿ ಆಯ್ತು ಮಾಡ್ತೀವಿ. ನಾವು ಇದ್ದೀವಿ ಸುಮ್ಮ ರೆಡಿ ಮಾಡ್ತೀವಿ ಅಂತ, ಸುಮ್ಮನೆ ರೆಡಿ ಮಾಡ್ತೀವಿ ಅಂತಾರೆ ಎಲ್ಲಿ ಮಾಡ್ತಾರೆ? ಹ್ಞೂ ಇಷ್ಟು ವರ್ಷ ಆದ್ರೂ ಮಾಡ್ತಿಲ್ಲ, ಮಕ್ಕಳು ಸೇಫ್ಟಿ ಕೂತ್ಕೊಂಡಿದ್ದೆ. ಟೇಬಲ್ ಇಲ್ಲ ಅದು ಏನಿಲ್ಲ ಅದು ಏನು, ಈಗ ಯಾರಾದರೂ ಗೆದ್ದಿರ್ತಾರಲ್ಲ ಅವ್ರೊಂದು ಚಾಪೆ ಕೊಡ್ತಾರೆ, ಚಾಪೆ ಹಾಕ್ತಾರೆ ಅಷ್ಟೇ. ಹ್ಞೂ ಹೇಳಿದಾಗ ಮಾಡಿಸ್ತೀವಿ ಅಂತಾರೆ, ಒಂದು ಚಾಪೆ ಕೊಡ್ತಾರೆ ಇಲ್ಲ ಒಂದು ಚಂಪ್ ಕೊಡ್ತಾರೆ, ತಟ್ಟೆ ಕೊಡ್ತಾರೆ ಮಕ್ಕಳಿಗೆ. ಮತ್ತೆ ಇನ್ನೇನು ಬೇರೆದೇನಿಲ್ಲ, ಒಟ್ಟ ಮೇಲೆ ಸೌಲಭ್ಯ ಏನಿಲ್ಲ. ಇಲ್ಲಿ ಹಳೆಯದು ಬಿಸಿನ ವ್ಯವಸ್ಥೆ ಇದೆ, ಮಳೆ ಬಂದಾಗ ಎಲ್ಲ ಸೇರುತ್ತೆ, ಮೇಲಾಗಿ ವಿದ್ಯುತ್ ವ್ಯವಸ್ಥೆ ಇಲ್ಲ, ನೀರು ಸರಿಯಾಗಿ ಸಿಗೋ ವ್ಯವಸ್ಥೆ ಇಲ್ಲ. ನೀರಿನ ವ್ಯವಸ್ಥೆ ಇಲ್ಲ ಸರ್, ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯದ ವ್ಯವಸ್ಥೆ ಇದೇ ಇಲ್ಲ ಸರ್. ಅದು ತುಂಬ ಇಕ್ಕಟ್ಟಿನ ಪರಿಸ್ಥಿತಿ, ನಾವು ಹೋಗೋದು ಕಷ್ಟ. ಇಲ್ಲ ಸರ್, ಬೀದಿನಲ್ಲಿ ಬಿಟ್ಟರೆ ನೀರು ಬಿಟ್ಟರೆ ಹಾಲು ಮಾತ್ರ ಇಟ್ಕೊಂಡ್ಬಂದು ಮಕ್ಕಳಿಗೆ ನಾವು ಎಲ್ಲ ವ್ಯವಸ್ಥೆ ಮಾಡ್ತೀವಿ. ತೊಂದರೆ ಸರ್, ನೀರಿನ ವ್ಯವಸ್ಥೆ ಇಲ್ಲಿ. ತಂದಿದ್ದೀವಿ ಸರ್ ಇಲ್ಲಿ ನಗರಸಭೆ ಕೌನ್ಸಿಲ್ಗೆ, ನಗರಸಭೆಗೆ ನಾನು ಮೂರು ವರ್ಷದಿಂದ ಬಂದಾಗಿಂದಲೂ ಹೇಳ್ತಾ ಇದ್ದೀನಿ ಸರ್, ಅವ್ರಿಗೂ ಗಮನಕ್ಕೆ ತಂದಿದ್ದೀನಿ. ಅವರು ಆಯಿತು ನಾನು ಮಾಡಿಸ್ಕೊಡ್ತೀನಿ ಅಂತಲೇ ಹೇಳ್ತಾ ಇದ್ದಾರೆ, ಭರವಸೆ ಕೊಟ್ಟವರೆ ಆದರೂ ಕರೆಯಬೇಕು ಯಾವುದು ಆಗ್ತಾ ಇದೆ. ಸಿಡಿಪೋ ಸರ್ಗೂ ಗಮನಕ್ಕೆ ತಂದಿದ್ದೀನಿ ಸರ್ ಅಂತಾರೆ, ಅವಾಗ ಅವರು ಒಂದು ನಗರಸಭೆಗೆ ಅರ್ಜಿ ಕೊಡ್ರಿ ಅಂತ ಅವರು ಹೇಳ್ತಾರೆ. ಇತ್ತೀಚೆಗೆ ನಾನು ನಗರಸಭೆಗೂ ಅರ್ಜಿ ಕೊಟ್ಟಿದ್ದೀನಿ, ಮತ್ತೆ ನಮ್ಮ ಅರ್ಜಿ ಕೊಟ್ಟಾಗ ಅವರು ಸರ್ ಮಾಡಿಸ್ಕೊಡ್ತೀನಿ ಅಂತ ಎಲ್ಲ ಮಾಡಿಸ್ಕೊಡ್ತೀನಿ ಅನ್ನೋರೆ. ಹೊರಗಡೆ ಓಡಾಡೋದಕ್ಕೆಲ್ಲ ಪರಿಸರನೇ ಸರಿ ಇಲ್ಲ, ಇದು ಮಾಡಿಸ್ಕೊಡಕ್ಕೆ ಏನಾದ್ರೂ ನಗರಸಭೆ ಪೌರಾಯುಕ್ತರು ಬಂದ್ರೆ ಕ್ಲೀನ್ ಮಾಡಿ ಹೋಗ್ತಾರೆ ಅಷ್ಟೇನೆ. ಅದು ಪೂಜೆ ಕೆಲಸ ಕಾರ್ಯ ದೇವಸ್ಥಾನದಲ್ಲಿ ಆದ್ರೂ ಇದೇ ತರ ತುಂಬಾ ಮುಗ್ಧ ಜನ ಅವರ ಸ್ವಂತ ದುಡ್ಡಲ್ಲಿ ಆ ಕಣ್ಣು ದೇವಸ್ಥಾನ ಕಟ್ಟಿದ್ದಾರೆ, ಶೂಟ್ ಮಾಡ್ತಾರೆ ಸ್ವಂತ ದುಡ್ಡು ಹಾಕೊಂಡು ಆ ದೇವಸ್ಥಾನ ಕಟ್ಟಿದ್ದಾರೆ. ಅವ್ರ ಧಾರ್ಮಿಕಕ್ಕೆ ನಾನು ಧಕ್ಕೆ ತರಲ್ಲ. ಏನಪ್ಪ ಅಂತಂದ್ರೆ ಇಲ್ಲಿನ ವ್ಯವಸ್ಥೆನ ಯಾರು ತಲೆ ಕೆಡಿಸ್ತಾರೆ, ಬರ ಹೇಳ್ತಾರೆ ಮಾಡ್ತಾರೆ ಅಷ್ಟೇ. ನಾವು ತಲೆ ಕೆಡಿಸ್ಕೊಂಡು ಇಲ್ಲಿಂದ ಈ ಥರ ಇರಬೇಕು, ಇದು ಹಿಂಗಿರಬೇಕು ಅಂತ ಹೇಳಿ ಇದು ಮಾಡ. ಈ ಸುಮಾರು ಇಲ್ಲಿ 90% ಜನಕ್ಕೆ ಅವ್ರ ಮನೆ ಖಾತೆ ಇಲ್ಲ, ಹೆಂಗೆ ವಾಸ ಮಾಡ್ತಾಯಿದ್ದಾರೆ ಅಂದರೆ ಅವ್ರ ಶೌಚಾಲಯ ಇಲ್ಲ. ಇಲ್ಲಿ ಹೆಂಗೆ ಸರಿ ಮಾಡ್ಕೊಳ್ತಾರೆ ಈಗ ಸರ್ಕಾರಗಳು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿದ್ದಂಗೆ ಬರ್ತಾರೆ, ಓಟ್ ಕೇಳ್ತಾರೆ, ಓಟ್ ಹಾಕಿಸ್ಕೊಳ್ತಾರೆ. ನಾವು ದಲಿತರು ಥರ, ಕೀಳು ಜಾತಿ ಥರ, ಅವ್ರ ಥರ, ಇವ್ರ ಥರ ಅಂತೇಳಿ ಓಡ್ತಾರೆ. ಯಾರು ಯಾವುದೇ ಕೆಲಸ ಮಾಡ್ತೀರಾ ಅಲ್ಲೋಗಿ ನೋಡಿ ಉಡ್ಲಲ್ಲಿ ವಾಸ ಮಾಡ್ತಾಯಿದ್ದಾರೆ. ರಾತ್ರಿ ಹೊರಗಡೆ ಹೋಗ್ತಾ ಇದ್ದಾರೆ, ಒಂದು ಶೌಚಾಲಯ ಇಲ್ಲ, ಒಂದು ಮನೆ ಖಾತೆ ಇಲ್ಲ. ಇಲ್ಲಿ ಎಲ್ಲ ಈ ಇದು ಕರೆಕಲಕ್ಕೆ ಮಲ್ಕಾಪುರದಟ್ಟಿ ಯಾವಕ್ಕೂ ಅರ್ಧಕ್ಕೆಲ್ಲ ಖಾತೆ ಇಲ್ಲ.
ಇವಾಗ ಅವರು ವಾಸ ಮಾಡ್ತಾ ಇರೋದು ಗುಡ್ಲಲ್ಲಿ. ವಾಸ್ತವ ಹೋಗಿ ನೋಡಿ, ಯಾಕಂದ್ರೆ ಗುಡ್ಲುಗಳು ಇದಾವೆ ಈಗಲೇ, ಈಗಲೂ ಗುಡ್ಲುಗಳು ಇದಾವೆ ಕೆಳಗಡೆ. ಈಗ ಅರ್ಧಕರ್ಧ ಮನೆ ಕಟ್ಕೊಂಡಿದ್ದಾರೆ, ಯಾವಕ್ಕೂ ಖಾತೆ ಇಲ್ಲ. ಅಲ್ಲ, ಫುಲ್ ಗುಡ್ಲು ಇರೋದು ಮನೆಯಿಂದ ಬರೀ ಗುಡ್ಲಲ್ಲೇ, ಗುಡ್ಲಲ್ಲೇ ಇದ್ದಾರೆ. 20 ಗುಡ್ಲಲ್ಲಿ ಇದ್ದಾರೆ. ಸಿದ್ದರಾಮಯ್ಯ ಹೇಳ್ತಾರೆ, ನಾನು ಗುಡ್ಲು ಮುಕ್ತ ಮಾಡ್ತೀನಿ, ಗುಡಿಸ್ಲು ಮುಕ್ತ ಮಾಡ್ತೀನಿ ಅಂತೇಳಿ. ಇವ್ ಜಯಚಂದ್ರ ಅವ್ರು ಮೊನ್ನೆ ಸಾಧನ ಸಮ್ಮೇಳನ ಮಾಡಿದ್ರು, ನಾನು ಗುಡ್ಲು ಮುಕ್ತ ಮಾಡಿದ್ದೀನಿ ಶಿರಾ ಅದು ಇದು ಅಂತೇಳಿ. ಇಲ್ಲ ಗುಡ್ಲು ಇದ್ದಾರೆ. ಆಮೇಲೆ ಶೌಚಾಲಯ ಇಲ್ಲ, ಸ್ವಚ್ಛ ಭಾರತ್ ಅಂತ ಅಭಿಯಾನ ಮಾಡ್ತಾರೆ, ಅದಕ್ಕೆ ಎಷ್ಟು ದುಡ್ಡು ಬಂಡ್ ಇದಾಗಿದೆ. ಆಕ್ಚುಲಿ ಇವ್ರಿಗೆ ಬರಬೇಕು ಅಂದ್ರೆ ಆ ಮೂಲಭೂತ ಸೌಕರ್ಯ ಬರಬೇಕು ಅಂತಂದ್ರೆ ಇವರಿಗೆ ಯಾವುದೇ ಮನೆ ಅಂತ ಖಾತೆ ಇಲ್ಲ, ಏನಿಲ್ಲ. ಇದರ ವಾಸ್ತವ ಹೋಗಿ ನೋಡಿ, ಹಿಂಗಿದೆ ಸರ್ ಪರಿಸ್ಥಿತಿ. ಬೇರೆಯದ್ದು ಇಲ್ಲೆಲ್ಲ ವಾಸ ಮಾಡ್ತಿರೋದು ಹೆಚ್ಚಿ ಜನಾಂಗದವರು. ಇವ್ರಿಗೆ ಯಾವುದೇ ತರ ಮೂಲಭೂತ ಸೌಕರ್ಯಗಳು ಯಾವುದು ಸಿಗ್ತಾ ಇಲ್ಲ. ಏನು ಪಕ್ಕದಲ್ಲಿ ನಿಮ್ಮ ಸಂಘಟನೆಯಿಂದ ಯಾವುದು ಹೋರಾಟ ಮಾಡಿಲ್ವಾ ಇದ್ರ ಬಗ್ಗೆ, ಮಾಡೋದಾಗ್ಲಿ ಈ ಶಾಲೆ ಬಗ್ಗೆ ಆಗ್ಲಿ, ಯಾಕೆ ಹೋರಾಟ ಮಾಡಿದಾಗೆ ಅಧ್ಯಕ್ಷರು ಎಲ್ಲ ಇದಾರೆ, ಯಾರು ಇವರೇ ತಲೆ ಕೇಳಿಲ್ಲ ಅವರು ಇದರಲ್ಲಿ ಹೋರಾಟ ಮಾಡಿಲ್ಲ ಅಂತ ಹೇಗೆ ಬರ್ತದೆ? ಅದಕ್ಕೆ ನಾವು ಅಲ್ಪಸಂಖ್ಯಾತರಿಗೆ ನಮಗೆ ತಿಳಿದಿರೋದಕ್ಕೆ ಹೋರಾಟ ಮಾಡ್ಕೊಂಡು ನಿಮಗೆ ಮುಟ್ತಾ ಇದೆ ಅಭಿಪ್ರಾಯ. ಇಷ್ಟು ಏನ್ ಗೊತ್ತಾ, ಇದು ಭವಿಷ್ಯ ನಿರ್ಮಾಣ ಮಾಡೋದಕ್ಕೆ ಕೇಂದ್ರ ಇದು, ಮಕ್ಕಳನ್ನ ಸಣ್ಣ ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡೋದು ತಳಪಾಯ ಇದು. ಇದು ಇದನ್ನೇ ಬುಡ ಸರಿ ಇಲ್ಲ ಅಂದ್ಮೇಲೆ ಇದಕ್ಕೆ ಹೋರಾಟ ಮಾಡಿಲ್ಲ ಅಂದ್ರೆ ಮುಂದಿನ ಮಕ್ಕಳು ಭವಿಷ್ಯ ಹೆಂಗ್ ನಿರ್ಧಾರ ಮಾಡ್ತೀವಿ? ಇಷ್ಟು ಮುಗ್ಧರು ಅಂತ ಹೇಳಿ ಅದಕ್ಕೆ ನಾನು ಫಸ್ಟ್ ದೇವಸ್ಥಾನ ತೋರಿಸಿದ್ದು. ಅಷ್ಟು ಮೂಢ್ಯತೆ ತುಂಬಿದೆ ಇವರಿಗೆ, ದೇವಸ್ಥಾನ ಕಟ್ಕೊಂಡು ಅಷ್ಟು ಮೂಢ್ಯತೆ ತುಂಬಿಕೊಂಡಿದೆ. ಈ ಮಕ್ಕಳು ಭವಿಷ್ಯ ಉದ್ದಾರ ಮಾಡೋದ ಅವರಿಂದ ನಿರ್ಧಾರ ತಗೊಂಡಿಲ್ಲ. ಹೆಂಗಿದೆ ಅಂದ್ರೆ ಇವ್ರ ಪರಿಸ್ಥಿತಿ ಹೇಳಬಾರ್ದು, ಈ ತರ ಮುಂಗೋಗ್ಬಿಟ್ಟಿದ್ದಾರೆ ಮೂಢ್ಯತೆ ಒಳಗೆ. ವೀಕ್ಷಕರೇ, ಈ ಕರೇಕಲ್ಲಟ್ಟಿ ವಾರ್ಡ್ ನಂಬರ್ 26 ಅಂಗನವಾಡಿ ಕೇಂದ್ರ ಶಿಥಿಲಗೊಂಡು 20-20 ವರ್ಷ ಆದ್ರೂ ಯಾರೂ ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಇಲ್ಲಿ 22 ಜನ ಹುಡುಗರು ಅಂಗನವಾಡಿಯಲ್ಲಿ ಬರ್ತಾ ಇರ್ತಾರೆ, ಅವ್ರಿಗೆ ಯಾವುದೇ ಒಂದು ಭದ್ರತೆ ಇಲ್ಲ. ಇದು ಯಾವಾಗ ಬೇಕಾದ್ರೆ ಕಳಿಸ್ಕೋಬೋದು, ಮತ್ತೆ ಸೋರ್ತಾ ಇದೆ. ಇಲ್ಲಿ ಮೂಲಭೂತ ಸೌಕರ್ಯಗಳಾದ ವಿದ್ಯುತ್ ಆಗಲಿ, ಶೌಚಾಲಯ ಆಗಲಿ, ಮತ್ತೆ ನೀರಿನ ವ್ಯವಸ್ಥೆ ಆಗಲಿ ಇಲ್ಲ. ಕೌನ್ಸಿಲರ್ಗೆ ಮತ್ತೆ ಆಯುಕ್ತರಿಗೆ CDPO ಇವ್ರು ಯಾರು ಹೇಳಿದ್ರು ಇದ್ರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ. ಈ ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸಿ ಇದನ್ನ ಕಟ್ಟಡ ದುರಸ್ತಿ ಮಾಡಿಸೋದಾದ್ರೆ ಅದನ್ನು ಕೆಡ್ಬಿಟ್ಟು ಬೇರೆ ಕಟ್ಟಡನ ಕಟ್ಟಿಸ್ಕೊಡೋದಾಗ್ಲಿ ನಡೆಸ್ಕೊಡ್ಲಿಲ್ಲ ಅಂದ್ರೆ ಇಲ್ಲಿ ಜನಗಳು ಉಗ್ರ ಹೋರಾಟ ಮಾಡ್ತೀವಿ ಅಂತ ತಮ್ಮ ಅಳಲನ್ನ ನಮ್ಮ CTV ಮುಂದೆ ಹೇಳ್ಕೊಂಡಿದ್ದಾರೆ. ಕ್ಯಾಮ್ರಾಮನ್ ಅಂಜನ್ ಜೊತೆ ವಿನೋದ್ ಕುಮಾರ್. ತಾಲೂಕು ಪಂಚಾಯತ್ KDP ಸಭೆಯಲ್ಲಿ ಹಾಸ್ಟೆಲ್ ಅವ್ಯವಸ್ಥೆಯ ಬಗ್ಗೆ BCM ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ತಾಲೂಕು ಪಂಚಾಯತ್ ಅಧ್ಯಕ್ಷೆ ಹಂಸವೇಣಿ ಶ್ರೀನಿವಾಸ್. ತಾಲೂಕಿನಾದ್ಯಂತ ಯಾವ ಯಾವ ಹಾಸ್ಟೆಲ್ಗೆ ನೀವು ಭೇಟಿ ನೀಡುತ್ತೀರಾ? ವಾರ್ಡನ್ಗಳು ಸರಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆಂದು ಪರೀಕ್ಷಿಸುತ್ತಿದ್ದೀರಾ? ಬಯೋಮೆಟ್ರಿಕ್ ಹಾಜರಾತಿ ಹಾಗೂ ಭೌತಿಕ ಹಾಜರಾತಿ ವ್ಯತ್ಯಾಸ ಕಂಡು ಬರುತ್ತಿದೆ ಏಕೆ? ಮೇಲುಕುಂಟೆ ಗೊಲ್ಲಹಳ್ಳಿಯಲ್ಲಿ 2 ವರ್ಷಗಳಿಂದ ಅಡಿಗೆಯವನು ಕೆಲಸಕ್ಕೆ ಬರುತ್ತಿಲ್ಲ. ಕಿರಾಣಿ ಅಂಗಡಿಯಿಂದ ದಿನಸಿಯನ್ನು ಅಡಿಗೆಯವರು ಖರೀದಿಸುತ್ತಿದ್ದಾರೆ ಎಂದು ತಿಳಿಸಿರುತ್ತಾರೆ. ಅವರಿಗೆ ನೀವು ಹೇಗೆ ಹಣ ಪಾವತಿಸುತ್ತೀರಾ? ಉತ್ತರಿಸಿ ಎಂದು BCM ಅಧಿಕಾರಿ ಭಾನುಮತಿಗೆ ತಾಲೂಕು ಪಂಚಾಯತ್ ಅಧ್ಯಕ್ಷೆ ಹಂಸವೇಣಿ ಶ್ರೀನಿವಾಸ್ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ ಘಟನೆ ದಿನಾಂಕ 18/1/2019 ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ KDP ಸಭೆಯಲ್ಲಿ ಜರುಗಿತು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಉಪಾಧ್ಯಕ್ಷರಾದ ರಂಗನಾಥ ಗೌಡ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾದ ಮೋಹನ್, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ತಿಮ್ಮಣ್ಣ ಹಾಗೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಭಾಗವಹಿಸಿದ್ದರು. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಒಟ್ಟಿಗೆ ಬಂತು, ಹಂಗಾಗಿ ಜಾಸ್ತಿ ಆಗಿ ಬಂತು. ಹಂಗಾಗಿ ಅದು ಸ್ಟಾಕ್ ಇರುತ್ತೆ ಅಷ್ಟೇ. ನಾವು ಎಷ್ಟೇ ತಗೊಂಡ್ರು ಮೂರು ಒಟ್ಟು ಎಲ್ಲಾ ಮಕ್ಕಳಿಗೂ ಸೇರಿ 63 ಕ್ವಿಂಟಲ್ ಬಂದಿದೆ. 63 ಕ್ವಿಂಟಲ್ ಅಂದ್ರೆ ಎಲ್ಲಾ ಸೇರಿ ಎಲ್ಲ ಒಂದು ತಿಂಗಳಿಗೆ
ಅಲ್ಲಿ ಹೋಗಿದ್ದಾರೆ ಅಂತ ಅಲ್ಲಿ
ಇಲ್ಲ ಮೇಡಮ್ ನಾನು ಕ್ರಮ ತಗೋತೀನಿ, ಹೇಗೆ ಅದ್ರ ಬಗ್ಗೆ ಆಗಿ ತಮಗೆ ಕಂಪ್ಲೇಂಟ್ ತರ್ತೀನಿ ಮಾಡ್ತೇನೆ ತರ್ತೀನಿ ಮೇಡಮ್ ಕಂಪ್ಲೇಂಟ್ ತರ್ತೀನಿ. ಆಯ್ತು ಮೇಡಮ್, ಪ್ರತಿಯೊಂದು ಬೇಕು, ಪ್ರತಿಯೊಂದು ಹಾಸ್ಟೆಲ್ ಬೇಕು ನಾನು. ಆಯ್ತು ಅಕ್ಕಿದು ತಾಮಲ್ಲಿ ಸುಳ್ಳು ಅಕ್ಕಿದು ಲಾಟ್ ಆಫ್ ಹತ್ರ ಈ ಕ್ಷಣ ತರಿಸ್ತೀನಿ ನಾನು, ಅದನ್ನು ಪರಿಹಾರ ನೋಡ್ರಿ, ನಂದು ಮೇಲ್ಕುಂಟೆ ಪಂಚಾಯತಿ ನಂದು ಸರ್ವೆ 341 B1 ಕುಷ್ಕಿ 2 ಎಕರೆ 25 ಗುಂಟೆ ರಾಮಕೃಷ್ಣಪ್ಪ ಲೇಡ್ ಈರಣ್ಣ ಗೊಲ್ಲಹಳ್ಳಿ. ಯಾಕೆ ಕೊಡಲಿಲ್ಲ ಅವ್ರಿಗೆ ಸರ್ ಬೆಳೆ ಪರಿಹಾರದ್ದು? ಯಾವ್ದನ್ನು ನನ್ನ ಹತ್ರ ಇಟ್ಕೊಳ್ಳಿಲ್ಲ ಸರ್, ಎಲ್ಲ ಸೆಟ್ ಮಾಡಿದ್ದೀನಿ. ಅಲ್ಲ ಕಡಲೆ ಗಿಡ ತೊಗರಿ ಗಿಡ ಬೇಸಿಗೆ ಜಿಂಕೆ ಮೇಲೆ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರಿ. ಹೌದು ಸರ್, ಅದನ್ನು ಕೇಳ್ತಾ ಇರೋದು. ಅದೇ ಸರ್, ನನ್ನ ಹತ್ರ ಇದ್ದ ಅಪ್ಲಿಕೇಶನ್ ಎಲ್ಲ ಬಿಲ್ ಮಾಡಿ ಕಳಿಸಿದೀನಿ ಸರ್, ಅಲಾಟ್ಮೆಂಟ್ ಬಂದಿರಲಿಲ್ಲ. ಲಾಸ್ಟ್ ಟೈಮ್ ಬಂದಿದ್ದು 300,000 ಬಂದಿತ್ತು, ನಮ್ಮ ರಿಕ್ವೈರ್ಮೆಂಟ್ ಇದ್ದಿದ್ದು 400,000. 300,000 ಏನು ಸೀನಿಯಾರಿಟಿ ವೈಸು ಕ್ಲಿಯರ್ ಮಾಡಿದ್ದೀನಿ ಸರ್. ಇನ್ನೂ 100,000 ಪೆಂಡಿಂಗ್ ಇತ್ತು, ಜೊತೆಗೆ ಇನ್ನೂ ಅಪ್ಲಿಕೇಶನ್ಸ್ ಇದ್ವು, ಎಲ್ಲವನ್ನೂ ಸೆಂಡ್ ಮಾಡಿದ್ದೀನಿ. ಈ ಒಂದು ಸೆಂಟ್ಮೆಂಟ್ ಎಲ್ಲ ಕ್ಲಿಯರ್ ಬರುತ್ತಾ? ಬಂದಿದೆ ಸರ್, ಆಗಲೇ ಬಂದಿದೆ. ಡಿಸ್ಪರ್ಸ್ ಮಾಡ್ತೀರಾ? ಈ ಮಂತಲ್ಲಿ ಆಗುತ್ತೆ ಸರ್, ಜನವರಿ 8 ಎಲ್ಲ ಬಿಲ್ಸ್ ಕ್ಲಿಯರ್ ಆಗುತ್ತೆ. ಬೆಳೆ ಪರಿಹಾರದ ಯಾವುದು ಪೆಂಡಿಂಗ್ ಇಲ್ಲ ಸರ್. ಅಲ್ಲ ಅಮೌಂಟ್ ಬರ್ಬೇಕಾಗಿರೋದು ಬಂದಿದೆ ಅಲ್ಲ, ಇವಾಗ 10 ತಾರೀಕು 11 ತಾರೀಕು ಬಂದಿದೆ ಸರ್. ಹಂಗಾಗಿ ಕೇಟ್ ಹೋಗಿ ಮಾಡ್ತಾ ಇದ್ದೀವಿ, ಕ್ಲಿಯರ್ ಆಗುತ್ತೆ ಸರ್. ಈಗ ಬೇರೆಯವ್ರು ಬೇಕಿಲ್ಲ, ಈಗ ಬಪ್ಪಡಿ ಲೈನ್ ನಮ್ಮ ಹೊಲಕ್ಕೆ ಬರುತ್ತೆ. ಅವ್ರು ಸಿಂಗಲ್ ಪೇಜ್ ಹಾಕ್ತಾರೆ, ನಾವ್ ಹಾಕಲ್ಲ. ಅವ್ರು ಯಾವಾಗಲೂ ತೆಗಿತಾರೆ, ಯಾವಾಗಲೂ ಮಾಡ್ತಾರೆ. ನಮ್ಮ ಮೋಟ್ರು ರೋಡ್ಗೂ ಓಡಲ್ಲ ಅವಾಗ. ಅದರಿಂದ ನಮ್ಗೆ ಎಷ್ಟು ಪ್ರಾಬ್ಲಮ್ ಅಂತ ಸಿಂಗಲ್ ಗೇಟ್ ಥ್ರೂ ಮಾಡಿರ್ತಾರಲ್ಲ, ನಮ್ಮ ಇಡೀ ಸಿಸ್ಟಮೇ ಇದು ಟ್ರಿಪ್ ಆಗುತ್ತೆ. ಅದು ಅದು ಪ್ರಾಬ್ಲಮ್. ಒಂದೊಂದು ದಿನ ಐಡೆಂಟಿಫೈ ಆಗಲ್ಲ, ಯಾರೋ ಒಬ್ಬ ಹಾಕಿ ಕೊಟ್ಟೋಗ್ಬಿಡುತ್ತೆ, ರೈತಿಗೆ ಸಪ್ಲೈನೆ ಕೊಡೋಕ್ಕಾಗಲ್ಲ. ಮಾಡಬೇಕಾಗುತ್ತೆ, ಯಾಕಂದ್ರೆ ಸುಮಾರು ಅವ್ರು ಕಂಡೆನ್ಸರ್ ಹಾಕೋ ಅನುಭವ ಇರೋನು ಚೆನ್ನಾಗಿ ನೋಡ್ಕೊಂತಾನೆ. ಈ ಹಾಕ್ದೇ ಇರೋ ನಾವು ಅನುಭವ ಇರೋಲ್ಲ, ಮೋಟ್ರ್ ಏನಾಗುತ್ತಪ್ಪ ಅಂತ ಭಯ ಅವ್ರಿಗೆ. ಆ ತರ ಸಮಸ್ಯೆಗಳು ಆಗದ್ ಬೇಡ. ಅವ್ರ ಟೆಕ್ನಿಕ್ ಇದೆಲ್ಲ, ರೈತರು ಅಪಾಯಕ್ಕೆ ರೈತರದ್ದು ಬರಲ್ಲ. ಇವ್ರು ಏನ್ ಮಾಡ್ತಾರೆ, ನೀವು ಬರಂಗ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಇದನ್ನ ಮಾಡ್ತಾರೆ. ಯಾರು ಎಲೆಕ್ಟ್ರಿಷಿಯನ್ಸ್ ಬೆಳಗ್ಗೆ ಮಾಡಿರ್ತಾರೆ ಊರೊಳಗೆ, ಅವ್ರು ಮಾಡ್ತಾರೆ. ಶಿರಾ KGB ಹುಲಿ ಕುಂಟೆ ಜಾಸ್ತಿ, ಅವರೇ ಸಾರ ಸಣ್ಣ ನಿರಾಕರಿಸಿದ್ರು. ಈಗ ಅವ್ರಿಗೂ ಕೂಡ AGM ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಆದಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಂತ. ಅವರು ಅರ್ಜಿಗಳು ತಂದುಕೊಡಿ ಅಂತ ಹೇಳಿದ್ದಾರೆ, ಅದು ಎಲ್ಲ ಈಗ ಕಳ್ಸೋದಕ್ಕೆ ಏರ್ಪಾಡು ಮಾಡಿದ್ವಿ. ಒಂದು ಸೈದು ನಮ್ಗೆ ಏನಾಗಿದೆ ಅಂದರೆ ಈ ಸೈದು ಒಂದು ಸೈದು ಓವರ್ ಲ್ಯಾಪ್ ಆಗ್ತದೆ, ಒಂದು ಸೈದು ಪ್ರಾಬ್ಲಮ್ ಅದು ಜಾಸ್ತಿ ಪ್ರಾಬ್ಲಮ್. ಈ ಸೈದು ಅದ್ರ ಜೊತೆಯಲ್ಲಿ ನಾವೀಗ ಇಂಪ್ಲಿಮೆಂಟ್ ಮಾಡಬೇಕು. ಈ ಸರಿ ಎಲ್ಲ ಆಲ್ ಟುಗೆದರ್ 255 ಬಂದಿದೆ, ಎರಡು ಕಾನ್ಸ್ಟಿಟ್ಯೂಯನ್ಸಿಯಿಂದ 255 ಬಂದಿದೆ. ಅದರಲ್ಲಿ ಈಗ ಎಲ್ಲ ಲೀಡ್ ಬ್ಯಾಂಕ್ ಹೋದ ಸರಿ ಹಿಂಗೆ ಏನು ಪ್ರಾಬ್ಲಮ್ ಆಗಿಲ್ಲ, ಲೀಡ್ ಬ್ಯಾಂಕ್ ಎಲ್ಲ ಟಾರ್ಗೆಟ್ ಆಗಿದೆ. ಆಯಾ ಬ್ಯಾಂಕಿಗೆ ಟಾರ್ಗೆಟ್ ವೈಸ್ ಈಗ ಅಪ್ಲಿಕೇಶನ್ಸು ವೋಚರ್ಸ್ ಕಳಿಸ್ತಾ ಇದ್ದೀವಿ. ಅವ್ರು ಸೈನ್ ಆಗ್ಬಿಡ್ತೀನಿ, ಹಂಗೆ ಅದು DC ಬಿಲ್ ಮಾಡಿ ಅದನ್ನೆಲ್ಲ ಸಬ್ಸಿಡಿಯನ್ನು ಸಂಬಂಧಪಟ್ಟ ಬ್ಯಾಂಕಿಗೆ ಕಳಿಸ್ತೀವಿ. ಈ ಸರಿ ಇದು ಸ್ಮೂತಾಗಿ ನಡೆಯೋ ಸಾಧ್ಯತೆಗಳು ಇದೆ. ಅವ್ರಿಗೂ ಹೇಳಿದ್ದೀವಿ ನಾವು, ಏನಾದರೂ ನಿಮ್ದೇನು ಪ್ರಾಬ್ಲಮ್ ಇದ್ರೆ ಬ್ಯಾಂಕ್ ಮ್ಯಾನೇಜರ್ಸ್ ಈಗಲೇ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಬೇಕು, ನಾವು ಸಬ್ಸ್ಟಿಟ್ಯೂಟ್ ಕೊಡ್ತೀವಿ ಅಂತ ಹೇಳಿದ್ವಿ ನಾವು. ಹೋದ ಸರಿ ಇದು ಸಾಲ್ವ್ ಆಗೋದು ಅಂತ ಇದು ಕಾಣ್ತಾ ಇದೆ ಅವರು, ಯಾಕೆಂದ್ರೆ ಇಲ್ಲಿ ಇನ್ಸ್ಟಾಲ್ ಬಂದು ಇನ್ನೂ 45 ಸಾಲ್ವ್ ಆಗಬೇಕಾಗಿತ್ತು, ಇಲ್ಲಿ ಮ್ಯಾನೇಜರ್ ಪ್ರಾಬ್ಲಮ್ ಮಾಡಿದರು, ಸಬ್ಸಿಡಿಯನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ನಾನು ಲೆಟರ್ ಕೊಟ್ಟರು ಇಲ್ಲಿ ಸಬ್ಸಿಡಿಯನ್ನೇ ಟ್ರಾನ್ಸ್ಫರ್ ಮಾಡ್ತೀವಿ ಕೆನರಾ ಬ್ಯಾಂಕ್ ಮ್ಯಾನೇಜರ್. ಅದಕ್ಕೂ ಕೂಡ ಮೊನ್ನೆ ಮಂಗಳವಾರ ಹೋಗಿ AGM ಕಂಪ್ಲೇಂಟ್ ಮಾಡಿ ಅವರು ಕೂಡ ಇವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ನೀವು ಆಥರೈಸ್ ಸಿಗ್ನೇಚರ್ ಸಿಗ್ನೇಚರ್ ಅವರು ಯಾವ ಲೆಟರ್ ಕೊಡ್ತಾರೆ ಅದೆಲ್ಲ ಅವ್ರು ಯಾವ ಬ್ಯಾಂಕಿಂಗ್ ಇರ್ತಾರೆ ಅದಕ್ಕೆ ಟ್ರಾನ್ಸ್ಫರ್ ಮಾಡಿ ಅಂತ. ಅದು ಒಂದು ಹಂತದಕ್ಕೆ ಬಂದಿದೆ. ಈ ಸರ್ ಇದು ಆಗ ಸಾಧ್ಯತೆಗಳು ಇದೆ. ಹಾಗೆ ಪೆಟ್ಟಾ ಮೇಲೆ ಆಗ್ಬೇಕಲ್ಲ ಹೋಗಿ ಆಗುತ್ತೆ ಈಗ ಸಾಯಂಕಾಲ ಮೀಟಿಂಗ್ ಹೋಗಿ ಅಂತ
ಇವತ್ತು ಪಲ್ಸ್ ಪೋಲಿಯೋ ಪೂರ್ವಭಾವಿ ಸಭೆಯಲ್ಲಿ ಮೂರನೇ ತಾರೀಕು ಪಲ್ಸ್ ಪೋಲಿಯೋ ಇದೆ, ಎಲ್ಲ ಪತ್ರಿಕಾ ಮಾಧ್ಯಮದವರು ಹಾಗೆ ಎಲ್ಲ ಸಹಕಾರ ಇವೆಲ್ಲ ಸಹಕಾರದಿಂದ ನೂರಕ್ಕೂ ವರ್ಷ ಆಗುತ್ತೆ. ಮೂರನೇ ತಾರೀಕು ಪಲ್ಸ್ ಪೋಲಿಯೋ ಇರೋದ್ರಿಂದ ನಮ್ಮ ಶಿರಾ ತಾಲೂಕಲ್ಲಿ ಈಗ ಪೂರ್ವಭಾವಿ ಸಭೆ ಆಗುತ್ತೆ, ಈಗ ಡಿ ಸಿ ಅಧ್ಯಕ್ಷರಾಗುತ್ತೆ ಆ ತಾಲೂಕಲ್ಲಿ ಆಗುತ್ತೆ ಆಸ್ಪೋರ್ಸಿನಲ್ಲಿ. ಈಗ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಇಲಾಖೆಗಳು ಮತ್ತು ಪತ್ರಿಕಾ ಮಾಧ್ಯಮದವರು ಇದ್ರ ಬಗ್ಗೆ ಹೆಚ್ಚಿನ ಅರಿವನ್ನ ಸಾರ್ವಜನಿಕರಿಗೆ ತಿಳಿಸಿ ಪಲ್ಸ್ ಪೋಲಿಯೋ ನೂರಕ್ಕೆ ಆಗುತ್ತೆ. ಇದೇನಾಗಿದೆ ಅಂದ್ರೆ ಸರ್, ಇಲ್ಲಿ ಪಲ್ಸ್ ಪೋಲಿಯೋಗೆ ಬರ್ತಾರೆ ಮಕ್ಕಳು, ಇವಾಗ ಜನರಲ್ ಹಾಸ್ಪಿಟಲ್ ಆಗಿರುತ್ತೆ, ನಮ್ಗಲ್ಲಿ ಹೋಗಿ ಪ್ರಾಥಮಿಕ ಆರೋಗ್ಯ ಹೋದಾಗಿರುತ್ತೆ. ಇಲ್ಲಿ ಅದನ್ನು ಕಂಟಿನ್ಯೂ ಆಗಿ ನೂರಕ್ಕೆ ಪಲ್ಸ್ ಪೋಲಿಯೋ ಇದ್ದಾರೆ ಎಲ್ಲ ಬಿ ಸಿ ಜಿ ಆಗಿ ಪೆಟ್ಟವಲ್ಲಿ. ಇನ್ನು ಬೆಟ್ಟವಲ್ಲಿ ಇಟ್ಟು 406 ಮಕ್ಕಳು ಅರ್ಥ 3532 29% ಆಗಿದೆ. ಎಂ ಆರ್ ಓ ಇದು 9 ತಿಂಗಳು ಮತ್ತು 12 ತಿಂಗಳು ಇರ್ತದ್ದು 406 ಇದಾಗಿದೆ. ಈಗ ಎಂ ಆರ್ ಮುಂಚೆ ನಾವು ದಡ ಗೊತ್ತೆ ಆಗ್ತಿದ್ದೇವೆ, ಎಂ ಆರ್ 2 ಇಂಜೆಕ್ಷನ್ ಸೇರಿಸಿ ಇದಾಗುವಂತ. ಆಮೇಲೆ ಟಿ ಟಿ ಗರ್ಭಿಣಿಯರಿಗೆ 417 ರಕ್ತ 3634 70% ಇದರಲ್ಲಿ ಪ್ರಗತಿಯನ್ನ ಇದಾಗಿದೆ. ಇನ್ನು ಕುಟುಂಬ ಕಲ್ಯಾಣ ಕೆಲಸ ಸಿಕ್ಸೆ 1463 ಆಗಬೇಕಾಯ್ತು. ಪ್ರತಿ ತಿಂಗಳು ನಮ್ಮಲ್ಲಿ 99 ಕೇಸು 93 ಕ್ಯಾಂಪು ನಮ್ಮಲ್ಲಿ ನಡೆಯುತ್ತೆ ಸರ್. ಮುಂಚೆ ಎಲ್ಲ ಬೇರೆ ಬೇರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೀತಾ ಇತ್ತು, ಈಗ ಅದನ್ನೆಲ್ಲ ಒಂದೇ ಸಾರ್ವಜನಿಕ ಆಸ್ಪತ್ರೆ ಇದಾಗುತ್ತೆ. ಮೂರೇ ಕ್ಯಾಂಪು ನಾವು ಲೆಟ್ರೆಲ್ಲ ಬರ್ದಿದ್ದೀವಿ ಡಿ ಎಚ್ ಓಗೆ, ಇಲ್ಲ ಇನ್ನೂ ಒಂದೆರಡು ಕ್ಯಾಂಪ್ ಕೊಡಿ ಸಿರಾ ತಾಲೂಕು ದೊಡ್ಡ ಇದಂತದ್ದು ಅಲ್ಲಿಂದ ಏನು ನಮ್ಗೆ ಇದಾಗಿಲ್ಲ ಸರ್. ಆಮೇಲೆ ಸ್ಕೋಪ್ ಕೊಡಿ ಅಂತ ಹೇಳಿದ್ವಿ, ಈಗ ನಮ್ಗೆ ಒಂದು ಹೊಸ ಸ್ಕೋಪ್ ಕೊಡಿ ಅಂತ ಹೇಳಿದ್ವಿ, ಅವರು ಇನ್ನೂ ಇದಾಗಿಲ್ಲ ಸರ್. ನಮ್ಮಲ್ಲಿ ಸ್ಕೋಪ್ ಇದಾಗಿದ್ದು ಅದಕ್ಕೋಸ್ಕರ 100 to 120 ಕೇಸ್ ಆಗುತ್ತೆ. ಜಾಸ್ತಿ ಡಿಬೇಟು ಇದೆ ಸರ್ ನಮ್ಮಲ್ಲಿ, ಅದಕ್ಕೆ ಪ್ರತಿ ತಿಂಗಳು 96% ಆಗಿದೆ. ಹಾಗೆ ಎಸ್ಟಿ ಅಂದ್ರೆ ಇಲ್ಲ ಸರ್, ಒಂದು ಕ್ಯಾಂಪ್ ಹೋದ್ರೆ ಒಬ್ಬ ಸಂಜೆ 30 ಕೇಸ್ ಮಾಡೋದು ಹೆಚ್ಚಿಗೆ ಮಾಡೋಕ್ಕಾಗಲ್ಲ ಸರ್. ಆ ಒಂದು ಇದು ಕ್ರೈಟೀರಿಯಾ ಸರ್, ಅದ್ರ ಮೇಲೆ ಹೆಚ್ಚಿಗೆ ಮಾಡೋಕ್ಕಾಗಲ್ಲ ಅವ್ರಿಗೆ, ಇದು ಅಷ್ಟೇ ಮಾಡ್ಬೇಕು ಅಂತ ಆಗುತ್ತೆ. ನೀವು ಮುಂಚೆ ಆಗಿದ್ರೆ ನಾವು ನಮ್ಮ ಈ ಕೆಲಸಕ್ಕೆ ಸೇರಿದಲ್ಲಿ 2 ಲಕ್ಷ ಇತ್ತು ಒಂದು ಕುಟುಂಬಕ್ಕೆ, ಈಗ ಒಂದು ಕುಟುಂಬಕ್ಕೆ 5 ಲಕ್ಷ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಗೆ ಮತ್ತು 1620 ಚಿಕಿತ್ಸೆಗಳು ಬರ್ತವೆ, ಶಸ್ತ್ರಚಿಕಿತ್ಸೆ ಮತ್ತೆ ಮತ್ತು ಕೆಲವೊಂದು ಕ್ಯಾನ್ಸರ್ ಚಿಕಿತ್ಸೆಗಳಿಗೆ ಸಹ 5 ಲಕ್ಷ ಒಂದು ಫ್ಯಾಮಿಲಿಗೆ ಬಿಡುಗಡೆ ಆಗುತ್ತೆ. ಎ ಪಿ ಎಲ್ ಕಾರ್ಡ್ದಾರರಿಗೆ ಅದರಲ್ಲಿ 30% ಇರುತ್ತೆ, 1.5 ಲಕ್ಷ ಇರುತ್ತೆ. ಹಾಗಾಗಿ ಈಗ ಕಾರ್ಡ್ ನೋಂದಣಿ ಸ್ಟಾರ್ಟ್ ಮಾಡಿದ್ದೀವಿ ಒಂದು ಈ ವಾರದಿಂದ. ನಮ್ಮಲ್ಲಿ ಈಗ ಆಲ್ರೆಡಿ 835 ಕಾರ್ಡ್ ನೋಂದಣಿ ಆಗಿದೆ ನಿನ್ನೆ ಸಾಯಂಕಾಲ 4:30. ಪಂಚಾಯತ್ ಜಿಲ್ಲಾ ಪಂಚಾಯತ್ ಯೋಜನೆಗಳು ಕಂಪ್ಲೀಟ್ ಮಾಡಿದೆ ಅಂತ 17 ಸರ್ಕಾರಿ ಪೌರದಿಂದ ಪುಟ್ಟಪಟ್ಟಣಕ್ಕೆ ಒಂದು ಎರಡು ಬಿಲ್ಡಿಂಗ್ ಬಂದಿದೆ. ಈಗ ನಿರ್ಮಿತಿ ಕೇಂದ್ರ ಕೊಟ್ಟಿದೆಯೋ ಅದು ನಿರ್ಮಿತಿ ಕೇಂದ್ರದಲ್ಲಿ ಯಾರು ಪ್ರಾರಂಭ ಮಾಡಿದ್ರೆ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ 17 ಕೋಟಿ ನಿರ್ಮಿತಿ ಕೇಂದ್ರಕ್ಕೆ 4.5 ಲಕ್ಷ ರೂಪಾಯಿ ರಿಪೇರಿ ಅಂತ ಕೊಟ್ಟಿದ್ದರು. ಅವ್ರೇನು ಮಾಡಿದ್ರು, ನಾವು ರಿಪೇರಿ ಸಣ್ಣ ಪುಟ್ಟ ಮಾಡಲ್ಲ ಅಂತೇಳಿ ಫಂಡನ್ನು ವಾಪಸ್ ಕೊಟ್ಟರು. ಜಿಲ್ಲಾ ಪಂಚಾಯತ್ನಲ್ಲಿ ಅದನ್ನ ಜೆಡ್ ಪಿ ಇಂಜಿನಿಯರಿಂಗ್ ವಿಭಾಗಕ್ಕೆ ಅಂತೇಳಿ ಲಾಸ್ಟ್ ಜುಲೈಯಲ್ಲಿ ಹಣ ಕೊಟ್ಟಿದ್ದಾರೆ. ಈಗ ಅವರು ಈಗ ಪ್ಲಾನ್ ಅಂಡ್ ಎಸ್ಟಿಮೇಷನ್ ಮಾಡಿದ್ದಾರೆ, ಅವರ್ ಪ್ರಾರಂಭ ಮಾಡಿದ್ದಾರೆ. 4.5 ಲಕ್ಷ 129 ರೂಪಾಯಿ ಈ ವರ್ಷ ಪ್ರಾರಂಭಿಸಬೇಕು, ಈಗ ಕಾಮಗಾರಿ ಪ್ರಾರಂಭಿಸಬೇಕು. ಬಹು ಗ್ರಾಮಗಳ ಕುಡಿಯುವ ನೀರಿನ ಸ್ಪಿಲ್ ಓವರ್ 3 ಪೂರ್ಣಗೊಂಡಿದ್ದಾರೆ. ಸುತ್ತ ಕುಡಿಯುವ ಕಟ್ಟಡಗಳು ರಿಪೋರ್ಟ್ಗಿಂತ ಮುಖ್ಯವಾಗಿ ಬೇಸಿಗೆ ಕಾಲ ಎದುರಿಸಕ್ಕೆ ಕ್ರಮ ವಹಿಸ್ತಾ ಇದೆ. ಮೇಡಮ್ ಈಗ ಎಲ್ಲೇನು ಪ್ರಾಬ್ಲಮ್ ಇದೆ ಅದೆಲ್ಲ ಕಟ್ಬಿಟ್ಟು ಎಲ್ಲಾ ಡಿಪಾರ್ಟ್ಮೆಂಟ್ ನಿಂದೆ ಮೇನ್ ಡಿಪಾರ್ಟ್ಮೆಂಟ್ ಈಗ ಬರಗಾಲದ್ದು ಆರ್ ಮುದ್ದುರಂಗೇಗೌಡ ಸಮೂಹ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಶಾಂತಕೃಷ್ಣನ್ ರವರ ವಾರ್ಷಿಕ ಹಬ್ಬವನ್ನು ಆಚರಿಸಲಾಯಿತು. ಮಾನ್ಯ ಚಂದ್ರಶೇಖರ್ ಅವರು ಅಸಿಸ್ಟೆಂಟ್ ಕಮಿಷನರ್ ಮಧುಗಿರಿ ಇವರು ಆಗ್ಲೇ ಬಂದು ಹೋದ್ರು, ಬಂದು ವಿಶ್ ಮಾಡಿ ಒಂದು ಮೀಟಿಂಗ್ ಇದೆ ಅಟೆಂಡ್ ಆಗ್ಲೇಬೇಕು ಅಂತಂದೇಳಿ ಅಡ್ವಾನ್ಸ್ ಬಂದು ಕಾರ್ಯಕ್ರಮ ಚೆನ್ನಾಗಿ ನಡೀಲಿ ಒಳ್ಳೇದಾಗ್ಲಿ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಲತಾ ಕೆ ರವಿಕುಮಾರ್ ಅವರು ಬರುವವರಿದ್ದಾರೆ, ಬರ್ತೀನಿ ಅಂತ ಹೇಳಿದ್ರು ಬರುವವರಿದ್ದಾರೆ ಅವರಿಗೂ, ಮತ್ತು ಅವರ ಪತ್ನಿ ಪತಿ ಕಲ್ಕೆರೆ ರವಿಕುಮಾರ್ ಅವರು ಬರ್ತೀನಿ ಅಂತ ಹೇಳಿದ್ದಾರೆ, ಇವತ್ತು ಬರ್ತಾರೆ. ಎಸ್ ರಾಜ್ಕುಮಾರ್ ಅವರು ಡಿವೈಪಿಸಿ ಮಧುಗಿರಿ, ಮಧುಗಿರಿ ಶೈಕ್ಷಣಿಕ ಜಿಲ್ಲೆ, ಇವರು ಕೂಡ ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ದಾರೆ. ಅವರು ಕೂಡ ಡಿಡಿಪಿ ಜೊತೆ ಬರ್ತಾರೆ, ಅವರು ಕೂಡ ಸ್ವಾಗತವನ್ನು ಬಯಸ್ತೇನೆ. ಪತ್ರಕರ್ತರು ಶ್ರೀ ಟಿವಿ ವಿನೋದ್ ಕುಮಾರ್ ಅವರು ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ವಿ, ಅವರು ಕೂಡ ಬಂದಿದ್ದಾರೆ, ಅವರು ಕೂಡ ಬಂದು ಸಭೆಯನ್ನು ಸೇರಬೇಕು ಅಂತಂದು ಅವರು ಕೂಡ ಸ್ವಾಗತಿಸ್ತೀವಿ.
ವೇದಿಕೆ ಮೇಲೆ ಬರಬೇಕು. ಅವರನ್ನು ಆಹ್ವಾನಿಸಿದ್ವಿ, ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಬಯಸ್ತೀನಿ. ಡಾಕ್ಟರ್ ಎಸ್ ಪಿ ಶಂಕರ್ ಅವರು, ಶಂಕರ್ ಆಸ್ಪತ್ರೆ, ಡಾಕ್ಟರ್ ಕೆ ರಾಮಕೃಷ್ಣ ಅವರು, ರಾಮಕೃಷ್ಣ ಸಿಂಗೋಮ್, ಆರ್ ಉಗ್ರೇಶ್ ಅವರು, ನಗರಸಭಾ ಸದಸ್ಯರು ಮತ್ತು ತಾಲೂಕು ಎಂ ಗೌಡ ಅವರು ಪ್ರಸೂತಿ ತಜ್ಞರು, ಸಿರ ಡಾಕ್ಟರ್ ವಿನಯ್ ಕುಮಾರ್ ಅವರು ಸ್ವಾತಿ ಆಸ್ಪತ್ರೆ ಸಿರ, ಡಾಕ್ಟರ್ ರಂಗನಾಥ್ ಅವರು ಸರ್ಜನ್ ತಾಲೂಕು ಸರ್ಜನ್ ಸಾರ್ವಜನಿಕ ಆಸ್ಪತ್ರೆ ಸಿರ, ಇವರೆಲ್ಲರೂ ಕೂಡ ಬಂದು ಸಭೆಗೆ ಸಮಾರಂಭಕ್ಕೆ ಆಧಾರಗಳಿದ್ದಾರೆ, ಅವರೆಲ್ಲರೂ ಕೂಡ ಸ್ವಾಗತ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ.